ಮಾಗಡಿ ತಾಲೂಕಿನ ಹೊಸಪಾಳ್ಯದಲ್ಲಿ ರೈತ ಸಂಘದ ಅಧ್ಯಕ್ಷ ಲೋಕೇಶ್ ಕುಟುಂಬ ಆತ್ಮಹತ್ಯೆ ಮಾಡಿಕೊಂಡಿರುವಂತ ಘಟನೆ ನಡೆದಿದೆ. ಬನ್ನಿ ಇದಕ್ಕೆ ಸಂಬಂಧಪಟ್ಟಂತ ಒಂದು ಬ್ರೇಕಿಂಗ್ ಬರ್ತಾ ಇದೆ, ನೋಡೋಣ. ರೈತ ಸಂಘದ ಅಧ್ಯಕ್ಷ ಲೋಕೇಶ್ ಕುಟುಂಬ ಆತ್ಮಹತ್ಯೆ ಮಾಡಿಕೊಂಡಿರುವಂತದ್ದು, ಪತ್ನಿ ಹಾಗೂ ಇಬ್ಬರು ಮಕ್ಕಳು ಆತ್ಮಹತ್ಯೆಗೆ ಶರಣಾಗಿರುವಂತ ಘಟನೆ ನಡೆದಿದೆ. ರೂಪ ಹಾಗೂ ಇಬ್ಬರು ಮಕ್ಕಳು ಆತ್ಮಹತ್ಯೆಗೆ ಶರಣಾಗಿರುವಂತದ್ದು ಮಾಗಡಿ ತಾಲೂಕಿನ ಹೊಸಪಾಳ್ಯದಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. ರಾಮನಗರ ಜಿಲ್ಲೆ ಮಾಗಡಿ ತಾಲೂಕಿನ ಹೊಸಪಾಳ್ಯ ಗ್ರಾಮ ಇದು. ರೈತ ಕುಟುಂಬ ಆತ್ಮಹತ್ಯೆ ಮಾಡಿಕೊಂಡಿದೆ ಅಂದ್ರೆ ಏನರ್ಥ? ಈ ಒಂದು ಪ್ರಶ್ನೆ ಮೂಡ್ತಾ ಇರುವಂತದ್ದು ಕೌಟುಂಬಿಕ ಕಲಹದ ಹಿನ್ನೆಲೆಯಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿದೆ ಅಂತ ಶಂಕೆ ವ್ಯಕ್ತ ಆಗ್ತಾ ಇದೆ. ಲೋಕೇಶ್ ಪತ್ನಿ ರೂಪಾ 38 ವರ್ಷದವರು, ಮಕ್ಕಳಾದ ಅರ್ಷಿತಾ 6 ವರ್ಷ, ಸ್ಫೂರ್ತಿ 4 ವರ್ಷ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ತಾಯಿ ಸೇರಿದಂತೆ ಇಬ್ಬರು ಮಕ್ಕಳು ವಿಷ ಸೇವಿಸಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅನ್ನುವಂತ ಘಟನೆ ವ್ಯಕ್ತ ಆಗ್ತಾ ಇದೆ. ಮಾಗಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿರುವಂತದ್ದು. ಮಾಗಡಿ ಪೊಲೀಸ್ನವರ ಒಂದು ಕಾರ್ಯಾಚರಣೆ ಈಗ ಶುರು ಆಗ್ತಾ ಇರುವಂತದ್ದು. ಪೊಲೀಸರು ಸ್ಥಳಕ್ಕೆ ಭೇಟಿ ಕೊಟ್ಟು ಈಗಾಗಲೇ ದೂರನ್ನ ದಾಖಲು ಮಾಡಿಕೊಂಡಿರುವಂತದ್ದು. ರೂಪ ಹಾಗೂ ಇಬ್ಬರು ಮಕ್ಕಳು ಆತ್ಮಹತ್ಯೆಗೆ ಶರಣಾಗಿರುವಂತದ್ದು. ತುಂಬು ಕುಟುಂಬ ಈಗ ಆತ್ಮಹತ್ಯೆಗೆ ಶರಣಾಗಿದೆ. ಗಮನಿಸ್ತಾ ಇದ್ದೀರಾ ನೀವು ಲೋಕೇಶ್ ಹಾಗೂ ಅವರ ಒಂದು ಕುಟುಂಬವನ್ನ. ರೈತ ಸಂಘದ ಅಧ್ಯಕ್ಷರಾಗಿ ಕೆಲಸ ಮಾಡುತ್ತಾ ಇದ್ದರು ಲೋಕೇಶ್, ಈಗ ಕುಟುಂಬದ 4 ಜನನು ಕೂಡ ತಾಯಿ ಸೇರಿದಂತೆ ಇಬ್ಬರು ಮಕ್ಕಳು ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಪತ್ನಿ ಹಾಗೂ ಇಬ್ಬರು ಮಕ್ಕಳು ಆತ್ಮಹತ್ಯೆಗೆ ಶರಣಾಗಿರುವಂತದ್ದು ಲೋಕೇಶ್ ಕುಟುಂಬ. ತಾಯಿ ಮಕ್ಕಳು ಯಾವ ವಿಚಾರಕ್ಕೆ ಆತ್ಮಹತ್ಯೆ ಮಾಡ್ಕೊಂಡ್ರು ಅನ್ನುವಂತದ್ದು ಈಗಾಗಲೇ ತನಿಖೆ ನಡೆಸ್ತಾ ಇದ್ದಾರೆ ಪೊಲೀಸ್ನವರು. ಎಸ್, ಇದ್ರ ಬಗ್ಗೆ ನಮ್ಮ ವರದಿಗಾರರಾದಂಥ ಶ್ರೀಧರ್ ಅವರು ಹೆಚ್ಚಿನ ಮಾಹಿತಿ ಕೊಡೋದಕ್ಕೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶ್ರೀಧರ್, ಲೋಕೇಶ್ ಕುಟುಂಬ ಆತ್ಮಹತ್ಯೆ ಮಾಡಿಕೊಂಡಿರುವಂಥ ಒಂದು ಹಿನ್ನೆಲೆ ಏನು ಅಂತ, ಯಾಕೆ ಈ ಒಂದು ಆತ್ಮಹತ್ಯೆ ಆಯಿತು ಅಂತ? ಯಾಕೆಂದರೆ ಆ ಮಕ್ಕಳನ್ನು ನೋಡ್ತಾ ಇದ್ರೆ ತುಂಬ ಚಿಕ್ಕವರು. ಪತ್ನಿ ಅಂದರೆ ಲೋಕೇಶ್ ಅಂದರೆ ರೈತ ಸಂಘದ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ರು, ಯಾಕೆ ಈ ಘಟನೆ ನಡೀತು ಅಂತ ಶ್ರೀಧರ್? ಹೌದು ಗಜೇಂದ್ರ, ಏನಂತ ಹೇಳಿದ್ರೆ ಇದು ಲೋಕೇಶ್ ಮಾಗಡಿ ತಾಲೂಕಿನ ರೈತ ಸಂಘದ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ತಾಲೂಕು ಅಧ್ಯಕ್ಷರು. ಅರೆ ಒಬ್ರು ಧೀಮಂತ ಲೀಡರ್ ಅಂತಾನೆ ಹೇಳ್ಬೋದು ಇವ್ರಿಗೆ. ಒಂದು ಈ ನಿಟ್ಟಿನಲ್ಲಿ ಒಂದು ತಾಲೂಕಿನಲ್ಲಿ ಕೆಲಸ ಮಾಡ್ತಾ ಇದಾರೆ. ಈ ಒಂದು ಹಿನ್ನೆಲೆಯಲ್ಲಿ ಅವರ ಹೆಂಡತಿ ಮತ್ತೆ 2 ಮಕ್ಕಳುಗಳು ಅಂದ್ರೆ 6 ವರ್ಷದ ಹರ್ಷಿತಾ ಮತ್ತೆ 4 ವರ್ಷದ ಸ್ಫೂರ್ತಿ ಸೇರಿದಂತೆ ಲೋಕೇಶ್ ಪತ್ನಿ ರೂಪಾ ಕೂಡ ಅವರ ಜಮೀನಿನಲ್ಲಿ ವಿಷ ಸೇವಿ ಆತ್ಮಹತ್ಯೆ ಮಾಡ್ಕೊಂಡಿರೋ ಅಂತ ಒಂದು ಘಟನೆ ಮಾಗಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಈ ಒಂದು ಕಾರಣಕ್ಕೆ ಕೌಟುಂಬಿಕ ಕಲಹನೆ ಒಂದು ಸಮಸ್ಯೆ ಅನ್ನೋದು ಬಲವಾದ ಆರೋಪ ಕೂಡ ಕೇಳ್ಬರ್ತಾ ಐತೆ. ಆ ಒಂದು ನಿಟ್ಟಿನಲ್ಲಿ ಈಗಾಗಲೇ ಮಾಗಡಿ ಪೊಲೀಸ್ನವರು ಕೂಡ ಆ ಒಂದು ಕೇಸನ್ನ ದಾಖಲಿಸಿಕೊಂಡು ತನಿಖೆನ ಶುರು ಮಾಡಿದ್ದಾರೆ. ಯಾವ ರೀತಿ ಅಂತ ಹೇಳೋದು ಈ ದಿನ ಇನ್ನ ಮುಂದಿನ ದಿನಗಳಲ್ಲಿ ಪೊಲೀಸ್ ವತಿಯಿಂದನೇ ಕೂಡ ಆ ಹೊರಗಡಿಕೆ ಬರಬೇಕಾಗಿದೆ ಗಜೇಂದ್ರ. ಲೋಕೇಶ್ ಅವರನ್ನ ಈಗಾಗಲೇ ಬಂಧನ ಮಾಡಲಾಗಿದೆಯಾ? ಇಲ್ಲ ಗಜೇಂದ್ರ ಅವರೇ, ಅಂತ್ಯ ಸಂಸ್ಕಾರ ಮುಗಿಯೋವರೆಗೂ ಆ ಲೋಕೇಶ್ ಕೂಡ ಅಲ್ಲೇ ಜೊತೆನಲ್ಲಿದ್ದಾರೆ. ಏನು ಕಾರಣ ಅನ್ನೋದು ಇನ್ನು ಪೊಲೀಸರ ತನಿಖೆಯಿಂದ ಕೂಡ ತಿಳಿದು ಬರಬೇಕಾಗಿದೆ. ಇನ್ನು ಕೂಡ ಪೊಲೀಸ್ ಠಾಣೆ ಅಂದ್ರೆ ಇವರು ರೂಪಾ ಕಡೆಯವರು ಕೂಡ ಪೊಲೀಸ್ ಠಾಣೆಗೆ ದೂರನ್ನು ದಾಖಲಿಸಿದ್ದಾರೆ. ನಂತರ ಪೊಲೀಸ್ ತನಿಖೆಯಿಂದ ಇವರನ್ನ ವಶಕ್ಕೆ ಪಡೆಯುವಂತ ಸಾಧ್ಯತೆಗಳಿವೆ ಗಜೇಂದ್ರ. ಧನ್ಯವಾದ ಶ್ರೀಧರ್. ಎಸ್, ರೈತ ಸಂಘದ ಅಧ್ಯಕ್ಷ ಲೋಕೇಶ್ ಕುಟುಂಬ ಈಗ ಆತ್ಮಹತ್ಯೆಗೆ ಶರಣಾಗಿರುವಂಥದ್ದು. ಮುದ್ದಾದ 2 ಮಕ್ಕಳು ಲೋಕೇಶ್ ಅವರ ಜೊತೆಯಲ್ಲೇ ಇದ್ದಾರೆ. ಮಕ್ಕಳು ಗಮನಿಸ್ತಾ ಇದ್ದೀರಾ ಭಾವಚಿತ್ರದಲ್ಲಿ ನೀವು? ಈಗಾಗಲೇ ಪೊಲೀಸರು ಕೂಡ ಪರಿಶೀಲನೆಯನ್ನು ನಡೆಸಿ ಈಗಾಗಲೇ ಲೋಕೇಶ್ ಅವರನ್ನು ಇದು ಅಂತ್ಯ ಸಂಸ್ಕಾರ ಆದಮೇಲೆ ವಿಚಾರಣೆಗೆ ತೆಗೆದುಕೊಳ್ಬಹುದು. ಕೌಟುಂಬಿಕ ಕಲಹ ಹಿನ್ನೆಲೆ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಎನ್ನುವಂಥದ್ದು ಈಗ ಮೂಲ ಮಾಹಿತಿ ದೊರಕ್ತಾ ಇರುವಂಥದ್ದು.